ನಮ್ಮ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಅವ್ರನ್ನ ಮಾತಾಡೋಣ. ಸರ್, ಇವತ್ತು ಪ್ರಮುಖವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀರಿ ಸಾವರ್ಕರ್ ಫೋಟೋ ವಿಚಾರಕ್ಕೆ, ಸರ್ಕಾರದ ನಡೆಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ನೋಡಿ, ಸಾವರ್ಕಿತಲು ಹೆಚ್ಚಿಗೆ ಈ ನಾಡಿಗಾಗಿ ದೇಶಕ್ಕಾಗಿ ಹೋರಾಡಿ ಬರ್ತಾ ಬಹಳಷ್ಟು ಮಾಡ್ ನಾಯಕರಿದ್ದಾರೆ. ಅವರು ಫೋಟೋ ಇರಬೇಕಂತ ನಮ್ದು ಕಾಂಗ್ರೆಸ್ ಪಕ್ಷದ ಒತ್ತಡ ಡಿಮಾಂಡ್ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ಪ್ರದರ್ಶನ ಮಾಡ್ತಾ ಇದ್ದೀವಿ ಬಹಳಷ್ಟು ನಾಯಕರ, ಅವ್ರ ಫೋಟೋಗಳು ಕೂಡ ಅಲ್ಲಿ ಬರಲಿ. ಸಹಜವಾಗಿಯೇ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಇಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ಆದ್ರೆ ಸರ್ಕಾರದ ಈ ಸಾವರ್ಕರ್ ಫೋಟೋ ತರುವ ಮೂಲಕ ಕಾಂಗ್ರೆಸ್ನ ಇಕ್ಕಟ್ಟಿಗೆ ಸಿಲ್ಸುವ ಕೆಲಸ ಮಾಡ್ತಾ ಸರ್? ಖಂಡಿತವಾಗಿ ಮಾಡೇ ಮಾಡ್ತಾರೆ. ಅದಕ್ಕೆ ನಾವು ಇಕ್ಕಟ್ಟಿ ಸಿಗಬಾರ್ದಂತಾನೆ ನಾವು ಕೂಡ ಈ ತಂತ್ರವನ್ನು ಮಾಡ್ತಾ ಇದ್ದೀವಿ. ಈ ನಾಯಕರು ಕೂಡ ಭಾವಚಿತ್ರ ಅಲ್ಲಿ ಬರಬೇಕು. ಸಹಜವಾಗಿ ಸದನದ ಒಳಗಡೆ ಹೋರಾಟ ಮಾಡಬೇಕಾಗಿತ್ತು, ಯಾಕಂದ್ರೆ ಅನಾವರಣ ಆಗ್ತಾರದಲ್ಲಿ, ಇಲ್ಲಿ ಹೊರಗಡೆ ಯಾಕೆ ಹೋರಾಟ ಸರ್? ಅಲ್ಲಿ ಹೋಗ್ತೀವಿ ಒಳಗಡೆ 11 ಗಂಟೆ ನಂತರ ಒಳಗಡೆ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ, ಒಳಗಡೆ ಕೂಡ ಮಾಡ್ತೀವಿ. ಯಾವುದೇ ಒಂದು ಫೋಟೋವನ್ನ ಅನಾವರಣ ಮಾಡಬೇಕು ಅಂತಂದು ಹೇಳಿದ್ರೆ ಸಹಜವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಡಬೇಕು, ಎಲ್ಲ ಪಕ್ಷಗಳನ್ನ ರಾಜಕೀಯ ಪಕ್ಷಗಳನ್ನ ಸಭೆ ಮಾಡಬೇಕು. ಆದ್ರೆ ಯಾವುದೇ ರೀತಿಯ ಸಭೆಗಳನ್ನ ಮಾಡದೆ ಏಕಾಏಕಿ ನಿರ್ಧಾರದ ಬಗ್ಗೆ ಯಾಕೆ ಗೌಪ್ಯವಾಗಿ ಇಟ್ಟಿದ್ದಾರೆ, ಮುಚ್ಚಿಟ್ಟಿದ್ದಾರೆ. ಸೊ ಹಾಗಾಗಬಾರ್ದು, ಎಲ್ಲರನ್ನು ವಿಶ್ವಾಸ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದಕ್ಕೆ ನಾವು ಪ್ರತಿರೋಧವಾಗಿ ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ಮುಂದಿನ ಈ ಒಂದು ಹೋರಾಟಕ್ಕೆ ಸೀಮಿತ ಆಗಿತ್ತು ಸರ್, ಮುಂದೆ ಬೇರೆ ಏನಾದ್ರು ಹೋರಾಟಗಳು ಇರ್ತಾವ ನೋಡೋಣ. ನಮ್ಮ ನಾಯಕರು ನಿರ್ಧಾರ ಮಾಡ್ತಾರೆ, ಕಾದು ನೋಡೋಣ. ಇದಿಷ್ಟು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಳಗಾವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.